ಬೆಳಗಾವಿ ನಗರದ ಎರಡು ಪ್ರತ್ಯೇಕ ಸ್ಥಳಗಳಲ್ಲಿ ಒಟ್ಟು ಐದು ಅಂಗಡಿಗಳ ಕಳ್ಳತನ ಮಾಡಲಾಗಿದೆ. ಪಾಂಗುಳ ಗಲಿಯ ಮೂರು ಅಂಗಡಿಗಳು ಹಾಗೂ ಶನಿ ಮಂದಿರದ ಹತ್ತಿರ ಎರಡು ಅಂಗಡಿಗಳನ್ನು ಲೂಟಿ ಮಾಡಿರುವ ಕಳ್ಳರು ಬಾಗಿಲು ಒಡೆದು ಒಳನುಗ್ಗಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿವೆ. ಈ ಬಗ್ಗೆ ಬೆಳಗಾವಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸಲಾಗುತ್ತಿದೆ. ಮೊನ್ನೆಯಷ್ಟೇ ಶಾಹುನಗರದ ಜುವೆಲ್ಲರ್ಸ್ ಅಂಗಡಿಯಲ್ಲಿ ಹಾಡ ಹಗಲೆ ಬಂದೂಕು ತೋರಿಸಿ ಕಳ್ಳತನ ಮಾಡಿರುವ ಘಟನೆ ಮರೆಯಾಗುವ ಮೊದಲೇ ವಾರದೊಳಗೆ ಮತ್ತೊಮ್ಮೆ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಈ ಬೆಳವಣಿಗೆಗಳನ್ನು ಗಮನಿಸಿದರೆ ಇತ್ತೀಚೆಗೆ ಬೆಳಗಾವಿ ದರೋಡೆಕೋರರ ಸ್ವರ್ಗವಾಗಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಇದು ಪೊಲೀಸ್ ಇಲಾಖೆಯ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಗಾಢ ನಿದ್ದೆಯಿಂದ ಎದ್ದೆಳೆದ ಪೊಲೀಸರು ಕಳ್ಳರ ಪತ್ತೆಗೆ ಯಾಕೋ ಕಾಳಜಿ ತೋರುವುದನ್ನು ಮರೆತಂತಿದೆ. ಇದು ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತಮ್ಮ ಕೈಚಳಕ ತೋರಿಸಿದ್ದ ಬೆಳಗಾವಿ ಪೊಲೀಸರಿಗೆ ಈ ದರೋಡೆಕೋರರು ಯಾಕೆ ಸಿಗುತ್ತಿಲ್ಲ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ. ಬೆಳಗಾವಿಯ ಪೊಲೀಸರು ಅಸಲಿಗೆ ಪೊಲೀಸಿಂಗ್ ಮಾಡ್ತಿದ್ದಾರಾ ಇಲ್ಲವಾ ಅನ್ನೋ ಅನುಮಾನದ ಹುತ್ತ ಬೆಳೆಯತೊಡಗಿದೆ. ರೈಟ್ ಕ್ಲಿಕ್ ನ್ಯೂಸ್ ಬೆಳಗಾವಿ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ, ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್, ಪೂನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್ ನ್ಯೂ ವೆಂಚರ್ ಡೆವಲಪರ್ಸ್ ಹುಬ್ಬಳ್ಳಿ, ಶ್ರೀ ಎಚ್ ಬಿ ಮ್ಯಾಗೇರಿ ದುರ್ಗಾ ಡೆವಲಪರ್ಸ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 ಆರ್ 9900111855.